ಫೆಬ್ರವರಿ ತಿಂಗಳು ಎಂಟ್ರೆನ್ಸ್ ಫೀಸು 40 rupees ಇದೆ. ಸೊ ನೀವು ವಿಡಿಯೋ ಕ್ಯಾಮ್ರಾಸ್ ಡಿ ಎಸ್ ಎಲ್ ಆರ್ ಆ ಥರ ಇದ್ರೆ ಅಷ್ಟೇ ಚಾರ್ಜಸ್. ಸೊ ನಾರ್ಮಲ್ ಫೋನಲ್ಲಿ ಮಾಡ್ಕೋಬೋದು ವಿಡಿಯೋಸ್. ಹಲೋ ಸ್ನೇಹಿತರೆ, ನಮಸ್ಕಾರ. ಸೊ ನಾವು ಇವತ್ತು ಬಂದೀವಿ ಬಾದಾಮಿ ಪಟ್ಟದಕಲ್ಲಿಗೆ. ಸೊ ಇದು ಒಂದು ಕೂಡ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅದರಲ್ಲಿ ಒಂದು. ಸೊ ನಿಮ್ಮ ಪ್ರೀತಿಯಿಂದ, ನಿಮ್ಮ ಸಹಾಯದಿಂದ, ನಿಮ್ಮ ಸಪೋರ್ಟಿಂದ ನನ್ನ ಯೂಟ್ಯೂಬ್ ಚಾನಲಲ್ಲಿ 2K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ. ಸೊ ಅದಕ್ಕೆ ನೀವು ಯಾವ ಪ್ಲೇಸ್ ಕಮೆಂಟ್ ಮಾಡ್ತೀರೋ ಆ ಪ್ಲೇಸಿಗೆ ನಾನು ವಿಸಿಟ್ ಕೊಟ್ಟು ಸೊ ಆ ಪ್ಲೇಸ್ ಬಗ್ಗೆ ನಿಮಗೆ ಎಲ್ಲ ಹೇಳ್ಕೊಡ್ತೀನಿ ಅಂತ. ಸೊ ಖಂಡಿತ ಕಮೆಂಟ್ ಮಾಡಿ, ನನಗೂ ಕಮೆಂಟ್ಸ್ ನೋಡಬೇಕಂತ ಇದೆ. ಸೊ ನಿಮ್ಮ ಸಪೋರ್ಟ್ ಹೀಗೆ ಮಾಡ್ತಾ ಇರಿ. ಸೊ ಖಂಡಿತ ತೋರಿಸ್ತೀನಿ ಅಂತ ಬನ್ನಿ. ಪಟ್ಟದಕಲ್ಲು ದಕ್ಷಿಣ ಭಾರತದ ಚಾಲುಕ್ಯ ವಂಶದ ರಾಜಧಾನಿಯಾಗಿತ್ತು. ಚಾಲುಕ್ಯ ವಂಶದ ಅರಸರು 7ನೇ ಮತ್ತು 8ನೇ ಶತಮಾನದಲ್ಲಿ ಇಲ್ಲಿನ ದೇವಾಲಯಗಳನ್ನು ಕಟ್ಟಿಸಿದರು. ಇಲ್ಲಿನ ಪ್ರಮುಖ ದೇವಾಲಯಗಳೆಂದರೆ ವಿರೂಪಾಕ್ಷ ಹಾಗೂ ಮಲ್ಲಿಕಾರ್ಜುನ ದೇವಾಲಯಗಳು. ಇಲ್ಲಿರುವ ಸ್ಮಾರಕಗಳ ಗುಂಪನ್ನು ಯುನೆಸ್ಕೋ 1987 ವಿಶ್ವ ಪರಂಪರೆಯ ತಾಣ ಎಂದು ಘೋಷಿಸಿದೆ. ಬನ್ನಿ.
ಎಲ್ಲ ದೇವಸ್ಥಾನಗಳೆಲ್ಲ ಭಿನ್ನ ಆಗಿದೆ. ಅದು ಮಾತ್ರ ಚೆನ್ನಾಗಿರೋದ್ರೆ ಶಿವಲಿಂಗ ಶಿವಲಿಂಗ ಡೈಲಿ ಪೂಜೆ ಆಗ್ತದೆ. ವಿಶೇಷ ಪೂಜೆ ಹಂಗೆ ಏನಾದ್ರೆ ವಿಶೇಷ ಅಂದ್ರೆ ಶ್ರಾವಣ ಮಾಸದಲ್ಲಿ ವಿಶೇಷ ಆಗ್ತದೆ. ಮತ್ತೆ ಜಾತ್ರೆ ಉತ್ಸವ ನಡೀತದೆ. ಜಾತ್ರೆ ಯಾವಾಗ ಇರುತ್ತೆ? ಫೆಬ್ರವರಿ ತಿಂಗಳಲ್ಲಿ ನಡೀತದೆ. ಫೆಬ್ರವರಿ ತಿಂಗಳು ಫೆಬ್ರವರಿ ನಡೀತದೆ. ಫೆಬ್ರವರಿ ಮತ್ತೆ ಮಾರ್ಚ್ ಅಲ್ಲಿ ಎಷ್ಟು ಬರ್ತದೆ, ಒಂದು ವರ್ಷ ಅದು ಹೆಚ್ಚು ಕಡಿಮೆ ಆಗ್ತದೆ. ಓಕೆ, ಅಷ್ಟೇ. ಅದು ಸ್ವಲ್ಪ ಶ್ರಾವಣ ಮತ್ತೆ ಈಗ ಕಾರ್ತಿಕ ಅಲ್ಲ, ಹೌದು, ಕಾರ್ತಿಕದಲ್ಲಿ ಮತ್ತೆ ಸ್ವಲ್ಪ ಇರ್ತದೆ ಉದ್ಭವ ಎಲ್ಲ ಒಳ್ಳೆಯ ಬೇಡಿಕೊಂಡವರಿಗೆಲ್ಲ ಭಕ್ತಿಯಿಂದ. ಹಿರಿಯರು ಮಾಡ್ಕೊಂತ ಬಂದ್ರ ರುದ್ರಾಭಿಷೇಕ ಮಾಡ್ಸಿರ್ತೀವ್ರಿ. ರುದ್ರಾಭಿಷೇಕ ಮಾಡ್ತಿರ್ತೀವಿ, ಅದನ್ನ ಎಲ್ಲಾರು ಭಕ್ತರು ಹೋಯ್ತಾರ. ರುದ್ರಾಭಿಷೇಕ ಮಾಡಿಸಿದವ್ರಿಗೆ ಈ ಬುದ್ಧಿ ಪ್ರಸಾದ ಕೊಡ್ತೀವಿ. ರುದ್ರಾಭಿಷೇಕ ರುದ್ರಾಭಿಷೇಕ